ಬಾಗಲಕೋಟೆಯಲ್ಲಿ ಅನ್ಯಕೋಮಿನ ಪ್ರೇಮ ಪ್ರಕರಣವೊಂದು ವ್ಯಾಪಕ ಸದ್ದು ಮಾಡ್ತಾ ಇದೆ. ಹಿಂದೂಪರ ಸಂಘಟನೆಗಳಿಂದ ನಗರಸಭೆಯ ಎದುರು ಇದೇ ವಿಚಾರಕ್ಕೆ ಪ್ರತಿಭಟನೆ ಕೂಡ ಆಗಿರುವಂಥದ್ದು. ಪೊಲೀಸರ ಜೊತೆಗೆ ಪ್ರತಿಭಟನಾಕಾರರು ವಾಗ್ವಾದವನ್ನು ನಡೆಸಿದ್ದಾರೆ. ಹಿಂದೂಪರ ಕಾರ್ಯಕರ್ತರ ಮೇಲೆ ಲಘು ಲಾಠಿ ಪ್ರಹಾರ ಕೂಡ ಆಗಿರುವಂಥದ್ದು. ದೇವಸ್ಥಾನದಲ್ಲಿ ಯುವ ಜೋಡಿಯೊಂದು ಮದುವೆ ಆಗಿರುತ್ತೆ. ರಕ್ಷಣೆ ಕೋರಿ ಎಸ್ಪಿ ಕಚೇರಿಗೆ ನವ ಜೋಡಿ ಬಂದಿರುತ್ತೆ. ಎಸ್ಪಿ ಕಚೇರಿಗೆ ಬಂದಿದ್ದ ಯುವತಿಯ ಕುಟುಂಬಸ್ಥರು ಮತ್ತು ಕಾರ್ಯಕರ್ತರು, ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ, ವಾಗ್ವಾದವೇ ನಡೆದು ಹೋಗುತ್ತೆ. ಈ ಸಂದರ್ಭದಲ್ಲಿ ಮೂವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬಾಗಲಕೋಟೆಯಲ್ಲಿ ಅನ್ಯಕೋಮಿನ ಪ್ರೇಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಗಲಾಟೆ. ಏನು ಅವರು ಸಿ ಪಿ ಐ ನಮ್ಮ ಹಿಂದೂ ಸಂಘಟನೆ ಕುಮಾರಸ್ವಾಮಿ ಮನೋಜ್ ಇನ್ನೊಬ್ಬರು ವಿಕ್ರಮ್ ದೇಶಪಾಂಡೆ ಅವರು ಭೇಟಿ ಆಗಕ್ಕೆ ಹೋಗಿದ್ರಂತ. ಅವರು ಸರಳ ರೀತಿಯಿಂದ ಮಾತಾಡಿಬಿಟ್ಟಿದ್ರೆ ಸರಳ ಆಗಿ ಹೋಗಿತ್ತು. ಅವರು ಭಾಳ ಲೂಸ್ ಟ್ರ್ಯಾಕಿಂಗ್ ಮಾಡಿ ಭಾಳ ಅಸಭ್ಯ ರೀತಿಯಿಂದ ವರ್ತನೆ ಮಾಡಿದ್ದಕ್ಕೆ ಇವರು ಸಿಟ್ಟು ಬಂದು ಅವರು ಸಿ ಪಿ ಐ ಬಂದು ಇಲ್ಲಿ ಕ್ಷಮೆ ಕೇಳಬೇಕು ಅಂತೇಳಿ ಇಲ್ಲಿ ಪ್ರೊಟೆಸ್ಟ್ ಮಾಡಕತ್ತಾರೆ. ಇಲ್ಲಿ ಯಾರೋ ಇಂಥ ಇದರೊಳಗೆ ದುರುಪಯೋಗ ತೊಗೊಳಕ್ಕೆ ಯಾರೋ ಒಬ್ಬರು ಕಲ್ಲು ಹೋಗಿದ್ದಕ್ಕೆ ಏನೋ ಸ್ವಲ್ಪ ಸಣ್ಣ ಅಹಿತಕರ ಘಟನೆ ಆಗಿದೆ. ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅಡಿಷ್ನಲ್ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾತಾಡಿದ್ದೀನಿ. ಅದನ್ನು ಸೌಹಾರ್ದ ರೀತಿಯಲ್ಲಿ ಮುಗಿಸುವಂಥ ಪ್ರಯತ್ನ ಮಾಡೋಣ. ಬೆಳಗ್ಗೆ ನಾನು ನಮ್ಮ ಸಂಘಟನೆಯವ್ರನ್ನ ಕರೆದು ನಾನು ಮಾತಾಡ್ತೀನಿ. ಅವರೇನು ಅಸಭ್ಯ ರೀತಿಯಿಂದ ವರ್ತನೆ ಮಾಡ್ತಾರೆ, ಅವರು ಸಿ ಪಿ ಐ ಅವರ ಎ ಎಸ್ ಐ ಈಗಿನ ಎಸ್ ಪಿ ಅವ್ರ ಎದುರಿಗೇ ಅವ ಒಂದು ಗಾಡಿ ಒದ್ದು ಕೆಡವಿದ. ಎಸ್ ಪಿ ನಿಂತಾರ ಎದುರಿಗೆ, ಅವ್ರ ಎದುರಿಗೇನೆ ಪಿ ಸಿ ಎಲ್ ಅವ ಎ ಎಸ್ ಐ ಅಂತ ಖಾಲಿಲೆ ಒದ್ದ ಗಾಡಿ ಕೆಡುತ್ತಾನ. ನೀವು ನೋಡಿರಿ ನಿಮ್ಮ ತಳಗಿನವ್ರು ಯಾವ ರೀತಿ ನಡ್ಕೊತಾರ ಅಂಥೇಳಿ ಹೇಳಿದೆ ನಾವು. ಅದಕ್ಕೆ ಅದನ್ನು ಕರೆದು ಅವ್ರ ಮೇಲೇ ಆ್ಯಕ್ಷನ್ ತೊಗೊಳ್ತೀನಿ ಅಂತ ಹೇಳೀನಿ. ಇವರಿಗೂ ಕೂಡ ಕರೆದು ನಾಳೆಗೆ ಸಮಾಧಾನ ಆಗುವಂಥ ರೀತಿಯಲ್ಲಿ ಮಾತಾಡ್ತೀವಿ. ಬದಾಮಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಹುಡುಗ ಹುಡುಗಿ ಪೊಲೀಸು ಅಧೀಕ್ಷಕರಿಗೆ ಕಚೇರಿಗೆ ಬಂದಿರ್ತಾರೆ. ಅಲ್ಲಿ ಬಂದಂಥ ಸಮಯದಲ್ಲಿ ಕುಮಾರಸ್ವಾಮಿ ಮತ್ತು ನಾಗರಾಜ್ ಅಂಬಿಗಾರ್ ಮತ್ತು ದೇಶಪಾಂಡೆ ಇತರರು ಕೂಡ ಅಲ್ಲಿ ಆಫೀಸಿಗೆ ಬರ್ತಾರೆ. ಮತ್ತು ಅವ್ರ ಪ್ರಕಾರ ಇನ್ನೊಬ್ಬರು ಬರ್ತಾರೆ. ಅಲ್ಲಿರ್ತಕ್ಕಂಥ ಪೊಲೀಸ್ ಅವರು ಹೇಳಿ ಕಳಿಸ್ತಾರೆ, ಇದು ಯಾರಿಗೂ ಇಲ್ಲ, ಅವರು ಹುಡುಗಿ ಮತ್ತು ಹುಡುಗೊಂದು ತಂದೆ ತಾಯಿಗಳು ಬರ್ತಾರೆ, ಅವ್ರು ಏನು ಹೇಳ್ತಾರೆ, ಇಬ್ಬರು ಮೇಜರ್ ಇರೋದ್ರಿಂದ ಅದು ಏನು ಕಾನೂನು ಕ್ರಮ ಆಗುತ್ತೆ ಅದನ್ನು ತೆಗೆಸಿ ನಾವು ಕಳಿಸ್ತು ಅಂತ ಹೇಳಿದ್ದಾರೆ. ಮತ್ತು ಆ ಹುಡುಗಿದೊಂದು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರೋದ್ರಿಂದ ಅವ್ರದ್ದು ಸ್ಟೇಟ್ಮೆಂಟ್ ತಗೊಂಡು ನಾವು ಏನು ಕಾನೂನು ಕ್ರಮ ಇತ್ತು ಅದನ್ನು ಕಳಿಸ್ತಕ್ಕಂಥದ್ದು ಮಾಡಿವಿ. ಅದಾದ ನಂತರಲ್ಲಿ ಹೊರಗಡೆ ಬರ್ತಕ್ಕಂಥದ್ದಲ್ಲಿ ಒಂದು ಪೊಲೀಸ್ ಅಧಿಕಾರಿಗಳು ಹೋಗಂತ ಹೊರಗೆ ಹೇಳಿದಾಗ ಮತ್ತೆ ನಾವು ಚೆಕ್ ಮಾಡಬೇಕಾಗಿತ್ತು. ಅದಾದ ನಂತರ ಅಲ್ಲಿಂದ ಸುಮ್ಮನೆ ಇರತಕ್ಕಂಥವ್ರು 8 ಗಂಟೆಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಕಾರ್ಪೊರೇಷನ್ ಸರ್ಕಲ್ ಹತ್ರ ಬಂದು ಒಂದು ಪ್ರತಿಭಟನೆ ಮಾಡೋಣ ಅಂತ ಹೇಳಿದರು. ಅದು ಬಂದು ಒಂದು ಪ್ರತಿಭಟನೆ ಮಾಡ್ತಾ ಇದ್ದರು. ಇದು 144 ಇರೋದ್ರಿಂದ ನಾವು ಎಲ್ಲದೂ ಕೂಡ ಹೋಗಂತ ಹೇಳಿದ್ವಿ. ಅದು ಹೋಗಂತ ಹೇಳಿದಲ್ಲಿ ಕೂಡ ಹೋಗಿಸಿಲ್ಲ. ಹಂಗಾಗಿ ಅವ್ರನ್ನ ಪ್ರಿವೆಂಟಿವ್ ಅರೆಸ್ಟ್ ಮಾಡೋಕೆ ಹೋಗಿತ್ತು. ಪ್ರಿವೆಂಟಿವ್ ಅರೆಸ್ಟು ನಾವು ಮಾಡಿದ್ವಿ. ಮತ್ತು ಆ ಸಮಯದಲ್ಲಿ ಅಲ್ಲಿ ಸ್ವಲ್ಪ ಪೊಲೀಸರ ಮೇಲೆ ಏನೋ ಮಾಡಿದ್ರ ಸಂಬಂಧ ಸ್ವಲ್ಪ ನಾವು ಲಘುವಾಗಿ ಲಾಠಿ ಚಾರ್ಜ್ ಮಾಡಿ ಎಲ್ಲರನ್ನು ಕಳಿಸಿದಂಥದ್ದು ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಹಳ್ಳೂರು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ, ಏನಿದು ಪ್ರಕರಣ, ಯಾಕೆ ಗಲಾಟೆ ಆಯ್ತು, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ರವಿಯಲ್ಲಿ? ಪ್ರೇಮ್, ಬಾದಾಮಿ ತಾಲೂಕಿನ ಬಾದಾಮಿ ಮೂಲದವರಾಗಿರ್ತಕ್ಕಂಥ ಮಾಂತೇಶ್ ಹಾಗೂ ರುಬೀನಾ ಎಂಬ ಅನ್ಯಕೋಮಿನ ಒಂದು ಜೋಡಿ ಮದುವೆ ಆಗುತ್ತೆ ದೇವಸ್ಥಾನದಲ್ಲಿ. ಅದಾದ ನಂತರ ಯುವತಿಯ ಮನೆಯವರು
ಅವರಿಗೆ ಬೆದರಿಕೆಯನ್ನು ಹಾಕ್ತಾರೆ ಅನ್ನುವಂತ ಕಾರಣಕ್ಕೆ ಅವರು ಇಂದು ಎಸ್ಪಿ ಕಚೇರಿಗೆ ರಕ್ಷಣೆಯನ್ನು ಕೋರಿ ಬಂದಿದ್ರು. ಆ ವೇಳೆ ಎರಡೂ ಕಡೆಯಿಂದ ಅಂದ್ರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಬಂದಿದ್ರು ಹಾಗೂ ಮುಸ್ಲಿಂ ಸಂಘಟನೆಯ ಕಾರ್ಯಕರ್ತರು ಕೂಡ ಮತ್ತು ಫ್ಯಾಮಿಲಿಯವರು ಕೂಡ ಬಂದಿರತಕ್ಕಂಥದ್ದು. ಆ ವೇಳೆ ಪೊಲೀಸರು ಹಾಗೂ ಆ ಯುವತಿಯ ಮನೆಯವರ ಮತ್ತು ಮುಸ್ಲಿಂ ಮುಖಂಡರ ಮಧ್ಯೆ ಒಂಚೂರು ವಾಗ್ವಾದ ಆಗುತ್ತೆ. ಆ ಗುಂಪನ್ನ ಚದುರಿಸಲಿಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾರೆ. ಅದಾದ ನಂತರ ಬಾಗಲಕೋಟೆಯ ನವನಗರದ ಸಿಪಿ ಆಗಿರ್ತಕ್ಕಂತ ರಾಮಣ್ಣ ಬಿರಾದಾರ್ ಹಾಗೂ ಹಿಂದೂ ಕಾರ್ಯಕರ್ತ ಕುಮಾರಸ್ವಾಮಿ ಅನ್ನೋರ ಮಧ್ಯೆ ವಾಗ್ವಾದ ಏರ್ಪಡುತ್ತೆ. ವಾಗ್ವಾದ ಮಾತಿಗೆ ಮಾತು ಬೆಳೆದು ಅವಾಚ್ಯ ಶಬ್ದಗಳು ಎರಡೂ ಕಡೆಯಿಂದ ಅದು ಪದ ಪ್ರಯೋಗ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಸಿಪಿಐ ರಾಮನಾಥ ಬಿರಾದಾರ್ ಅವರು ಅಂದ್ರೆ ಯುವತಿಯ ಪರವಾಗಿ ಯುವತಿಯ ಮನೆಯವರ ಪರವಾಗಿ ಇದರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾರೆ. ಆ ವೇಳೆ ಸ್ಥಳಕ್ಕೆ ಧಾವಿಸಿರ್ತಕ್ಕಂತ ಎಸ್ಪಿ ಅಮರನಾಥ್ ರೆಡ್ಡಿಯವರು ಪರಿಸ್ಥಿತಿಯನ್ನ ಶಾಂತಗೊಳಿಸಲಿಕ್ಕೆ ಸಾಕಷ್ಟು ಪ್ರಯತ್ನಿಸ್ತಾರೆ. ಆದ್ರೆ ಎರಡೂ ಭಾಗದಿಂದ ಏನು ಮಾತಿಗೆ ಮಾತು ಬೆಳೀತಾ ಹೋಗುತ್ತೆ, ವಾಗ್ವಾದ ಏರ್ಪಡುತ್ತೆ. ಆ ಸಮಯದಲ್ಲಿ ಎಲ್ಲಿಂದಲೋ ಒಂದು ಕಲ್ಲು ತೂರಿ ಬಂತು ಪ್ರೇಮ್, ಹೀಗಾಗಿ ಈ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಅಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂತ ಆರೋಪವನ್ನ ಎಸ್ ಪಿ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಮೂರು ಜನರನ್ನ ಅಂದ್ರೆ ಆ ಭಾಗ ಏನು ಹಿಂದೂ ಸಂಘಟನೆಯ ಮೂರು ಜನರನ್ನ ಪೊಲೀಸರು ಥಳಿಸಿ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಕುಮಾರಸ್ವಾಮಿ ಹಾಗೂ ವಿಕ್ರಮ್ ಮತ್ತು ಮನೋಜ್ ಅನ್ನುವಂತ ಮೂರು ಆರೋಪಿಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸ್ಥಳಕ್ಕೆ ಧಾವಿಸಿರ್ತಕ್ಕಂತ ಮಾಜಿ ಶಾಸಕ ವೀರಣ್ಣ ಚರಂತಿ ಭಟ್ ನಾಳೆ ಸಭೆ ನಡೆಸುವುದಾಗಿ ಹಿಂದೂ ಸಂಘಟನೆಗಳ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ.